ವಾರ್ತೆಗಳ ಪ್ರಾಯೋಜಕರು ಸಹಕಾರಿ ಧುರೀಣರು, ಜೆಡಿಎಸ್ ಪಕ್ಷದ ರಾಷ್ಟೀಯ ಕಾರ್ಯಕಾರಿ ಸಮಿತಿಯ ಸದಸ್ಯರು ಹಾಗೂ ರಾಜ್ಯ ಉಪಾಧ್ಯಕ್ಷರು ಸನ್ಮಾನ್ಯ ಶ್ರೀ ಮಹಾಂತೇಶ್ ಪಾಟೀಲ್ ಅತ್ನೂರು ಇವರಿಗೆ 57ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ರಾಮಕೃಷ್ಣ ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿಗಳು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ನವೋದಯ, ಮೊರಾರ್ಜಿ ಆದರ್ಶ ವಿದ್ಯಾಲಯ, ಕಿತ್ತೂರು ರಾಣಿ ಚೆನ್ನಮ್ಮ ಮುಂತಾದ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಅರ್ಜಿ ಆಹ್ವಾನಿಸಲಾಗಿದ್ದು, ಚಾಲುಕ್ಯ ನವೋದಯ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಚೌಕ್, ಪೇಟ್ಲಾ ಬುರ್ಜ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್, ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್. 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್, ಉದಯನಗರ್ ಸ್ಟೇಷನ್ ರೋಡ್, ರಾಯಚೂರ್. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು, ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರ್. ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಾರ್ವತ್ರಿಕ ಚುನಾವಣೆ ಶೀಘ್ರ ದಿನಾಂಕ ಘೋಷಣೆ ಸಾಧ್ಯತೆ, 7 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣಾ ಅಧಿಕಾರಿ ನಿಯುಕ್ತಿ. ಶ್ರೀ ರೇಣುಕಾಚಾರ್ಯರ ಜಯಂತಿ, ಭಾವಚಿತ್ರದ ಮೆರವಣಿಗೆ, ಬೈಕ್ ರ್ಯಾಲಿ. ದಿನಾಚರಣೆ ಅಂಗವಾಗಿ ಆರೋಗ್ಯವಂತ ಮಹಿಳೆ ಘೋಷಣೆಯೊಂದಿಗೆ ಸೈಕಲ್ ಜಾಥಾ. ಶ್ರೀ ರೇಣುಕಾಚಾರ್ಯ ವೃತ್ತ ನಿರ್ಮಾಣಕ್ಕೆ ಶಾಸಕ ಡಾ ಶಿವರಾಜ್ ಪಾಟೀಲ್ ಅವರಿಂದ ಭೂಮಿ ಪೂಜೆ. ಡಾ ಶಿವರಾಜ್ ಪಾಟೀಲ್ ನೇತೃತ್ವದಲ್ಲಿ 100 ಯುವಕರು ಬಿಜೆಪಿ ಸೇರ್ಪಡೆ. ನಂದಿನಿ ಕುಟುಂಬದಿಂದ ಉಚಿತ ಆರೋಗ್ಯ ಶಿಬಿರ, ಕುಟುಂಬದಿಂದ ಸಮಾಜ ಸೇವೆ ಮಾದರಿ, ಎನ್ಎಸ್ ಬೋಸ್ರಾಜ್. ಮತ್ತು ಶ್ರೀ ರೇಣುಕಾಚಾರ್ಯರ ಜಯಂತಿ, ದೇಶಿ ಸಂಸ್ಕೃತಿ ಸಂಸ್ಕಾರ ಉಳಿಸಿ ಬೆಳೆಸುವುದು ಅಗತ್ಯ, ಕರಲಿಂಗಣ್ಣ ನವರ್. ವಾರ್ತೆಗಳ ವಿವರ. ಸಾರ್ವತ್ರಿಕ ಚುನಾವಣೆ ಇದೇ ತಿಂಗಳು ಪ್ರಕಟಗೊಳ್ಳುವ ಸಾಧ್ಯತೆಗಳಿದ್ದು, ಚುನಾವಣಾ ಆಯೋಗ ಪೂರ್ವ ಸಿದ್ದತೆಯನ್ನು ಕೈಗೊಂಡಿದ್ದು, ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣಾ ಅಧಿಕಾರಿಗಳನ್ನು ನಿಯುಕ್ತಿಗೊಳಿಸಿ ಅಧಿಸೂಚನೆ ಪ್ರಕಟಿಸಿದೆ. ರಾಯಚೂರು ವಿಧಾನಸಭೆಗೆ ಚುನಾವಣಾ ಅಧಿಕಾರಿಯಾಗಿ ರಾಯಚೂರು ವಿಭಾಗದ ಸಹಾಯಕ ಆಯುಕ್ತ, ಸಿಂಧನೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರು, ಮಸ್ಕಿ ವಿಧಾನಸಭಾ ಕ್ಷೇತ್ರಕ್ಕೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು, ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ, ಮಾನ್ವಿ ವಿಧಾನಸಭಾ ಕ್ಷೇತ್ರಕ್ಕೆ ಜಿಲ್ಲಾ ಪಂಚಾಯಿತಿ ಯೋಜನಾ ಅಧಿಕಾರಿ, ದೇವದುರ್ಗ ಕ್ಷೇತ್ರಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ನಿಯುಕ್ತಿಗೊಳಿಸಲಾಗಿದೆ. ಚುನಾವಣಾ ಆಯೋಗದ ಈಗಾಗಲೇ ಮತದಾನ ಹಾಗೂ ಸಿಬ್ಬಂದಿಗಳ ನೇಮಕಾತಿ ಕುರಿತಾಗಿ ಪೂರ್ವ ಸಿದ್ದತೆ ಕೈಗೊಂಡಿದ್ದು, ಶೀಘ್ರದಲ್ಲಿಯೇ ಚುನಾವಣಾ ದಿನಾಂಕ ಪ್ರಕಟಗೊಳ್ಳಲಿದೆ. ಮತಗಟ್ಟೆ ಸಿಬ್ಬಂದಿ ಹಾಗೂ ಮತಯಂತ್ರಗಳ ವ್ಯವಸ್ಥೆಯನ್ನು ಕೈಗೊಳ್ಳಲು ಸಿದ್ದತೆಗಳನ್ನು ಪೂರ್ಣಗೊಂಡಿದ್ದರಿಂದ ಚುನಾವಣೆ ದಿನಾಂಕ ಪ್ರಕಟಗೊಳ್ಳುವ ಮುನ್ನವೇ ಅಗತ್ಯ ಸಿದ್ದತೆಗಳನ್ನು ಆಯೋಗ ಪೂರ್ಣಗೊಳಿಸಿದಂತಾಗಿದೆ. ಇದೇ ತಿಂಗಳು 3 ವಾರದಲ್ಲಿ ಚುನಾವಣೆ ದಿನಾಂಕ ಪ್ರಕಟಗೊಳ್ಳುವ ಸಾಧ್ಯತೆಗಳಿವೆ ಎಂದು ಹೇಳಲಾಗುತ್ತಿದೆ. ಪೂರಕವೆಂಬಂತೆ ಚುನಾವಣಾ ಅಧಿಕಾರಿಗಳು ಸೇರಿದಂತೆ ಮತಗಟ್ಟೆಗಳ ವ್ಯವಸ್ಥೆ ಮಾಡಿ ಜಿಲ್ಲಾಡಳಿತ ಸಜ್ಜುಗೊಂಡಿದೆ. ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಜಯಂತಿ ಅಂಗವಾಗಿ ಭಾವಚಿತ್ರ ಮೆರವಣಿಗೆ ನಗರದಲ್ಲಿ ಅದ್ದೂರಿಯಾಗಿ ಜರುಗಿತು. ನಗರದ ಬೈಪಾಸ್ ಹತ್ತಿರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ರೇಣುಕಾಚಾರ್ಯರ ವೃತ್ತದಲ್ಲಿ ರೇಣುಕಾಚಾರ್ಯರ ಭಾವಚಿತ್ರಕ್ಕೆ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಪೂಜೆ ಸಲ್ಲಿಸಿದರು. ನಂತರ ನಗರಸಭೆ ಅಧ್ಯಕ್ಷೆ ಲಲಿತಾ ಕಡಗೋಳು ಆಂಜನೇಯ ಅವರು ಮೆರವಣಿಗೆಗೆ ಚಾಲನೆ ನೀಡಿದರು.
ಮೆರವಣಿಗೆಯು ರೇಣುಕಾಚಾರ್ಯರ ವೃತ್ತದಿಂದ ಆರಂಭವಾಗಿ ಅಸ್ಕಿಯಾಳ್ ಕೃಷಿ ವಿಶ್ವವಿದ್ಯಾಲಯ, ವಾಲ್ಮೀಕಿ ವೃತ್ತ, ಬಸವೇಶ್ವರ ವೃತ್ತ, ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಿಂದ ವೀರಶೈವ ಕಲ್ಯಾಣ ಮಂಟಪದವರೆಗೆ ನಡೆಯಿತು. ಮೆರವಣಿಗೆಯಲ್ಲಿ ಸೋಮವಾರಪೇಟೆ ಹಿರೇಮಠದ ರಾಚೋಟಿ ವೀರ ಶಿವಾಚಾರ್ಯರು, ಮಂಗಳವಾರಪೇಟೆ ಮಠದ ವೀರ ಸಂಗಮೇಶ್ವರ ಶಿವಾಚಾರ್ಯರು, ಬಸವರಾಜಸ್ವಾಮಿ ಮನ್ಸ್ಲಾಪುರ್, ಚಂದ್ರಶೇಖರಯ್ಯ ಸ್ವಾಮಿ ಮನ್ಸ್ಲಾಪುರ್, ಶಾಸಕ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ದದಲ್ ಬಸನಗೌಡ, ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ಎಸ್ ಬೋಸರಾಜು, ಮಾಜಿ ಶಾಸಕ ತಿಪ್ಪರಾಜ್ ಹವಾಲ್ದಾರ್, ಜಿಲ್ಲಾ ವೀರಶೈವ ವಿಧಾನಸಭಾದ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ಬನಶಂಕರಯ್ಯ ಸ್ವಾಮಿ ಮನ್ಸ್ಲಾಪುರ್, ಶರಣಬಸವ ಸುರಭಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಪ್ರಸ್ತುತ ದಿನಮಾನಗಳಲ್ಲಿ ಮಹಿಳೆಯರು ತಮ್ಮ ಆರೋಗ್ಯ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಿದ್ದು, ಮಹಿಳೆಯರು ಆರೋಗ್ಯವನ್ನು ಸರಿಯಾಗಿ ನೋಡಿಕೊಂಡಾಗ ಮಾತ್ರ ಕುಟುಂಬ ಹಾಗೂ ದೇಶದ ಆರೋಗ್ಯವೂ ಸರಿಯಾಗಿರುತ್ತದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಸುರೇಂದ್ರ ಬಾಬು ಅವರು ಹೇಳಿದರು. ಅವರು ಭಾನುವಾರ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಗ್ರೀನ್ ರಾಯಚೂರು, ರೆಡ್ ಕ್ರಾಸ್ ಸಂಸ್ಥೆ, ಲಿಯೋ ಲಯನ್ಸ್ ಕ್ಲಬ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಹಮ್ಮಿಕೊಂಡಿದ್ದ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಸೈಕಲ್ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಆರೋಗ್ಯವಂತ ಮಹಿಳೆಯರಿಂದ ಆರೋಗ್ಯಕರ ಭಾರತ ಎಂಬ ಘೋಷವಾಕ್ಯದೊಂದಿಗೆ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು, ಮಹಿಳೆಯರಲ್ಲಿ ದೌರ್ಜನ್ಯಗಳು ಹೆಚ್ಚಳವಾಗುತ್ತಿದ್ದು, ಮಹಿಳೆಯರ ಮೇಲೆ ಆಗುತ್ತಿರುವ ದೌರ್ಜನ್ಯಗಳನ್ನು ತಡೆಗಟ್ಟುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿರುತ್ತದೆ ಎಂದರು. ಮಹಿಳೆಯರ ರಕ್ಷಣೆ ಜೊತೆಗೆ ಮಹಿಳೆಯರ ಆರೋಗ್ಯ ರಕ್ಷಣೆಯು ಅತ್ಯಂತ ಮುಖ್ಯವಾಗಿದ್ದು, ಮಹಿಳೆಯರಲ್ಲಿ ರಕ್ತದೊತ್ತಡ, ಮಧುಮೇಹ, ಕ್ಯಾನ್ಸರ್ ಸೇರಿದಂತೆ ಇನ್ನಿತರ ಕಾಯಿಲೆಗಳ ಬಗ್ಗೆ ಜಾಗೃತಿ ಮೂಡಿಸಬೇಕಾಗಿದೆ. ಮಹಿಳೆಯರು ಗರ್ಭಕೋಶದ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್, ಬಾಯಿಯ ಕ್ಯಾನ್ಸರ್ ಬಗ್ಗೆ ಜಾಗೃತರಾಗಿ ರೋಗದ ಲಕ್ಷಣಗಳು ಕಂಡುಬಂದ ಕೂಡಲೇ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಸೈಕಲ್ ಜಾಗೃತಿ ಜಾಥಾವು ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ನಗರಸಭೆ ಮಾರ್ಗವಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರೆಗೂ ಜರುಗಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರೆಡ್ ಕ್ರಾಸ್ ಸಂಸ್ಥೆ, ಲಯನ್ಸ್ ಕ್ಲಬ್ ರಾಯಚೂರು ಮತ್ತು ಇತರ ಸಂಘ ಸಂಸ್ಥೆಗಳ ಆಶ್ರಯದಿಂದ ನಾವಿಂದು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಇಂದಿನ ನಾವು ಮಾಡ್ತಾ ಇದ್ವಿ. ಈ ಮಹಿಳಾ ದಿನಾಚರಣೆ ಅಂಗವಾಗಿ ಮುಖ್ಯವಾಗಿ ನಾವು ಇವತ್ತು ಸೈಕಲ್ ಜಾಥಾ ಮಾಡ್ತಾ ಇದ್ವಿ. ಈ ಸೈಕಲ್ ಜಾಥಾ ಯಾಕೆ ಮಾಡ್ತಾ ಇದ್ವಿ ಅಂದ್ರೆ, ಮಹಿಳೆಯರ ಬಗ್ಗೆ ಮಾಜಿಯಲ್ಲಿ ಇರತಕ್ಕಂತ ಒಂದು ತಾರತಮ್ಯ ಅಥವಾ ಏನು ದೌರ್ಜನ್ಯಗಳು ನಡೀತಾವ, ಮತ್ತು ವಿಶೇಷವಾಗಿ ಆರೋಗ್ಯ ಇಲಾಖೆ ನಾವು ಮಹಿಳೆಯರಿಗೆ ಒಂದು ಆರೋಗ್ಯ ಕಾಪಾಡುವಲ್ಲಿ ಒಂದು ಅವರಿಗೆ ಅವೇರ್ನೆಸ್ ಮೂಡಿಸಬೇಕು. ಮುಖ್ಯವಾಗಿ ನಮ್ಮಲ್ಲಿ NCD ಕಾರ್ಯಕ್ರಮ ಅಂದ್ರೆ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಕಾರ್ಯಕ್ರಮ ಇದೆ. ಈ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಕಾರ್ಯಕ್ರಮದಲ್ಲಿ ಬರ್ತಕ್ಕಂತ ರೋಗಗಳಾದ ಹೈಪರ್ಟೆನ್ಷನ್ ಇರ್ಬೋದು, ಶುಗರ್ ಇರ್ಬೋದು ಮತ್ತು ಕ್ಯಾನ್ಸರ್ ಇರ್ಬೋದು, ಇದು ಜಾಸ್ತಿ ನಾವು ಮಹಿಳೆಯರಲ್ಲಿ ಜಾಸ್ತಿ ಅವೇರ್ನೆಸ್ ಮಾಡೋಕ್ಕೆ ಇವತ್ತು ಈ ಜಾಥಾವನ್ನು ಅನ್ಕೊಂಡಿದ್ವಿ. ಈ ಜಾಥಾದ ಮತ್ತು ಇವತ್ತಿನ ಒಂದು ಸ್ಲೋಗನ್ ಏನಂದ್ರೆ, ಹೆಲ್ದಿ ವುಮೆನ್ ಅಂಡ್ ಹೆಲ್ದಿ ಇಂಡಿಯಾ. ಸೊ ಇದು ಒಂದು ಸ್ಲೋಗನ್ ಅಂದ್ರೆ ಇವತ್ತು ನಾವು ಈ ಸೈಕಲ್ ಜಾಥಾವನ್ನು ಮಾಡ್ತಾ ಇದ್ವಿ. ವಿಶೇಷವಾಗಿ ನಮ್ಮ ಇಲಾಖೆ ಎಲ್ಲ ಮಹಿಳಾ ಅಧಿಕಾರಿಗಳು ಈ ಜಾಥಾದಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಬಹಳ ಹುಮ್ಮಸ್ಸಿನಿಂದ ಇವತ್ತು ಸೈಕಲ್ ಜಾಥಾವನ್ನು ಏರ್ಪಡಿಸಿದ್ದಾರೆ. ಸೊ ಹಾಗಾಗಿ ಇದು ವಿಶೇಷವಾಗಿ ಹೇಳ್ಬೇಕಂದ್ರೆ, ಎಲ್ಲ ಹೆಣ್ಮಕ್ಳು ತಾವು 30 ವರ್ಷ ಆದ ನಂತರ ಈ NCD ಕಾರ್ಯಕ್ರಮ ಅವರಿಗೆ ಯಾವ್ದಾದ್ರು
ಬಿಪಿ ಕಾಯಿಲೆಗಳಿದ್ದಾವೆ ಎಲ್ಲ ಚೆಕ್ ಮಾಡ್ಕೋಬೇಕು, ಅದೇ ರೀತಿಯಾಗಿ ಶುಗರ್ ಇದೆಲ್ಲ ಚೆಕ್ ಮಾಡಿಸ್ಬೇಕು, ಮತ್ತೆ ಬೇರೆ ಬೇರೆ ಕಾಯಿಲೆಗಳು ಕ್ಯಾನ್ಸರ್, ವಿಶೇಷವಾಗಿ ಕ್ಯಾನ್ಸರ್, ಗರ್ಭಕೋಶ ಕ್ಯಾನ್ಸರ್ ಇರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಬಾಯಿ ಕ್ಯಾನ್ಸರ್ ಇರ್ಬೋದು, ಬೇರೆ ಬೇರೆ ಕ್ಯಾನ್ಸರ್ ಬಗ್ಗೆ ಮುಂದೆ ಅವರ ಮುಂಚೆನೆ ಅವರ ಅವೇರ್ನೆಸ್ ಅಥವಾ ಅದನ್ನ ಚೆಕ್ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಏನು ಅದು ಜಾಸ್ತಿ ಆಗ್ತದೆ ತಪ್ಪಿಸ್ಬೋದು ಅಂತ. ವಿಶೇಷವಾಗಿ ಈಗ ಆರೋಗ್ಯ ಇಲಾಖೆಯಿಂದ ನಾವು ಒಂದು ಸೈಕಲ್ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಈ ಸೈಕಲ್ ಜಾಥಾಕ್ಕೆ ಸಹಕರಿಸಿದಂತ ಎಲ್ಲ ಸಂಘ ಸಂಸ್ಥೆಗಳಿಗೂ ಮತ್ತು ಈ ಜಾಥಾದಲ್ಲಿ ಪಾಲ್ಗೊಂಡಂತ ಪೊಲೀಸ್ ಇಲಾಖೆ ನಮ್ಮೆಲ್ಲ ಆರೋಗ್ಯ ಇಲಾಖೆ ಎಲ್ಲರಿಗೂ ಮತ್ತು ಮಾಧ್ಯಮದವರಿಗೂ ವಂದಿಸಿ ನಾನು ಹೇಳಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ನಂದಿತಾ, ಎಂಎನ್ ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿ ಡಾಕ್ಟರ್ ಕೆ ಗಣೇಶ್, ಡಾಕ್ಟರ್ ಶಾಕೀರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಗರದ ಬೈಪಾಸ್ ರಸ್ತೆ ಬಳಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ವೃತ್ತ ನಿರ್ಮಾಣ ಕಾಮಗಾರಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಇಂದು ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಮಾಜ ಬಾಂಧವರ ಬೇಡಿಕೆಯಂತೆ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ವೃತ್ತ ನಿರ್ಮಾಣಕ್ಕೆ ಮುಂದಾಗಿದ್ದೇನೆ. 25 ಲಕ್ಷ ವೆಚ್ಚದಲ್ಲಿ ಸುಸಜ್ಜಿತ ವೃತ್ತ ನಿರ್ಮಾಣ ಮಾಡಲಾಗುವುದು ಎಂದರು. ರೇಣುಕಾಚಾರ್ಯರಿಗೆ ವಂದೇ. ಇವತ್ತು ನಗರದ ಮುಖ್ಯ ದ್ವಾರ ಆಗಿರುವಂತಹ ಬೈಪಾಸ್ ರಸ್ತೆಗೆ 25 ಲಕ್ಷ ರೂಪಾಯಿಗಳ ಅನುದಾನದ ಅಡಿಯಲ್ಲಿ ರೇಣುಕಾಚಾರ್ಯರ ವೃತ್ತಕ್ಕೆ ಭೂಮಿ ಪೂಜೆ ಮಾಡಿದ್ದೇವೆ. ಬಹುಶಃ ಶೀಘ್ರದಲ್ಲಿ ಕಾಮಗಾರಿ ಪ್ರಾರಂಭ ಮಾಡಿ ಪ್ರತಿಯೊಬ್ಬ ನಾಗರಿಕ ರಾಯಚೂರಿಗೆ ಮುಖ್ಯ ದ್ವಾರದಿಂದ ಬರುವಂತ ಎಲ್ಲರಿಗೂ ಆ ಜಗದ್ಗುರು ರೇಣುಕಾಚಾರ್ಯರ ಆಶೀರ್ವಾದ ಆಗಲಿ ಎನ್ನುವ ಉದ್ದೇಶದಿಂದ ಇವತ್ತು ನಾವು ಮಾಡಿದ್ದೇವೆ. ಆ ರೇಣುಕಾಚಾರ್ಯರು ನಾವು ನಮಗೆಲ್ಲರಿಗೂ ಆಶೀರ್ವದಿಸಿ ರಾಯಚೂರಿನ ಜನರಿಗೆ ಒಳಿತನ್ನು ಬಯಸಿ ಸುಖ ಶಾಂತಿ ಆರೋಗ್ಯ ನೆಮ್ಮದಿ ಐಶ್ವರ್ಯ ಎಲ್ಲವನ್ನು ಕೊಡ್ತಾನಂತ ಭಾವಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತೇವೆ. ನಮಸ್ಕಾರ. ಈ ಸಂದರ್ಭದಲ್ಲಿ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು, ಮಂಗಳವಾರಪೇಟೆ ಹಿರೇಮಠದ ಶ್ರೀ ವೀರ ಸಂಗಮೇಶ್ವರ ಶಿವಾಚಾರ್ಯರು, ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಮಾಜಿ ಶಾಸಕ ಎನ್ಎಸ್ ಬೋಸರಾಜು, ತಿಪ್ಪರಾಜ್ ಹವಾಲ್ದಾರ್, ನಗರಸಭೆ ಅಧ್ಯಕ್ಷೆ ಲಲಿತಾ ಕಡಗೋಳು ಆಂಜನೇಯ, ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ಜೆಡಿಎಸ್ ಮುಖಂಡ ರಾಮನ್ಗೌಡ ಏಗ್ನೂರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಸಹಕಾರಿ ಧುರೀಣರು, ಜೆಡಿಎಸ್ ಪಕ್ಷದ ರಾಷ್ಟೀಯ ಕಾರ್ಯಕಾರಿ ಸಮಿತಿಯ ಸದಸ್ಯರು ಹಾಗೂ ರಾಜ್ಯ ಉಪಾಧ್ಯಕ್ಷರು ಸನ್ಮಾನ್ಯ ಶ್ರೀ ಮಹಾಂತೇಶ್ ಪಾಟೀಲ್ ಅತ್ನೂರು ಇವರಿಗೆ 57ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಜೆಡಿಎಸ್ ಪಕ್ಷವನ್ನು ಬೆಂಬಲಿಸಿ ಕರ್ನಾಟಕವನ್ನು ಅಭಿವೃದ್ಧಿಯ ಕಡೆಗೆ ಕೊಂಡೊಯ್ಯಲು ಜನತೆ ಸಂಪೂರ್ಣವಾಗಿ ಬೆಂಬಲಿಸಲು ಮನವಿ. ಶುಭ ಕೋರುತ್ತಿರುವವರು ರಾಮಕೃಷ್ಣ ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿಗಳು. ಹೋಸಕ್ಕೆ ಬರಸಿಡಿಲೇನೆ ದಶ ದಿಕ್ಕನ್ನು ಬೆಚ್ಚಿಸ ಲೀಡರ್ ಜನಮನದಲ್ಲಿ ಬೆರೆತಿರೋ ಲೀಡರ್ ಈಸ ಪಾಶಾ ದಿಕ್ಕೇ ಅನ್ಯಾಯವ ಖಂಡಿಸ ಲೀಡರ್ ದೌರ್ಜನ್ಯವ ದಂಡಿಸ ಲೀಡರ್ ಈಸ ಜಸ್ಟಿಸ್ ಕಂಟ್ರೋಲ್. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಘೀ.
ಚಾಲುಕ್ಯ ನವೋದಯ ತರಬೇತಿ ಕೇಂದ್ರ ರಾಯಚೂರು. ಆತ್ಮೀಯ ಪಾಲಕರೇ, 2023-24 ಸಾಲಿನ ನವೋದಯ, ಮೊರಾರ್ಜಿ ಆದರ್ಶ ವಿದ್ಯಾಲಯ, ಕಿತ್ತೂರು ರಾಣಿ ಚೆನ್ನಮ್ಮ ಮುಂತಾದ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಅರ್ಜಿ ಆಹ್ವಾನಿಸಲಾಗಿದ್ದು, ಪ್ರಸ್ತುತ 5ನೇ ತರಗತಿ ಓದುತ್ತಿರುವ ಯಾವುದೇ ಮಗು ಈ ಮೇಲಿನ ಪರೀಕ್ಷೆಗಳನ್ನು ಬರೆಯಬಹುದಾಗಿದೆ. ಚಾಲುಕ್ಯ ನವೋದಯ ತರಬೇತಿ ಕೇಂದ್ರದಲ್ಲಿ ನವೋದಯ, ಆದರ್ಶ ವಿದ್ಯಾಲಯ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮುಂತಾದ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಗುಣಮಟ್ಟದ ತರಬೇತಿ ಕೋಚಿಂಗ್ ನೀಡಲಾಗುವುದು. ತರಬೇತಿ ವಿಶೇಷತೆಗಳು: ಗುಂಪು ಚರ್ಚೆ, ಒಂದು ಬ್ಯಾಚ್ಗೆ ಕೇವಲ 20 ವಿದ್ಯಾರ್ಥಿಗಳು, ಪ್ರತಿದಿನ ಮಾದರಿ ಪರೀಕ್ಷೆ, ಪಠ್ಯ ಆಧಾರಿತ ಬೋಧನೆ. ವಿಶೇಷ ಸೂಚನೆ: ಪ್ರತಿ ಭಾನುವಾರದಂದು ನವೋದಯ, ಮೊರಾರ್ಜಿ ಹಾಗೂ ಆದರ್ಶ ವಿದ್ಯಾಲಯಗಳಿಗೆ ಸಂಬಂಧಿಸಿದ ಉಚಿತ ಮಾದರಿ ಪರೀಕ್ಷೆ ನಡೆಸಲಾಗುವುದು. ಯಾವುದೇ ಮಗು ಈ ಪರೀಕ್ಷೆಗೆ ಹಾಜರಾಗಬಹುದು. ಚಾಲುಕ್ಯ ನವೋದಯ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಚೌಕ್, ಪೇಟ್ಲಾ ಬುರ್ಜ್, ರಾಯಚೂರು. ವಾಟ್ಸ್ಆಪ್ ನಂಬರ್ 9986107089. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glass wear items, sleepwell products, Damro, cello chairs, supreme sofa set, doco style furnitures, Shree steel furnitures. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. Visheshavagi bangarada abharanagalada nammalli fancy earrings, fancy necklace, mangalya ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. SEK Convention Hall. Book now, flat 50% discount. Save up the season. With luxury rooms faculty, fully centralized AC halls, wide parking areas facilities. Visit Shekhar Nagar, IV Road, Raichur. Visit SEK Convention Hall. ಶೇಖರ್ ನಗರ್, ಐವಿ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೊರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600-800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್,
ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSi, ಪ್ಲಾಟಿನಾ 125 DTSi, ಪಲ್ಸರ್ 200 DTSi, ಪಲ್ಸರ್ 220S, XCD 125, ಡಿಸ್ಕವರ್ 150 DTSi ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್. Visit Beside Ganj Kalyana Mantap, Ganj Road, Raichur. Mobile 8884-60181. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಎರ್ಮೆಕ್ಸ್ ಎಲ್ವಿಎಸ್ ನಗರ, ನಿಜಲಿಂಗಪ್ಪ ಕಾಲೋನಿ, ಎಕ್ಲಾಸ್ಪುರ್ ಸೇರಿದಂತೆ ವಿವಿಧ ಬಡಾವಣೆಗಳ ನೂರಾರು ಯುವಕರು ಶಾಸಕ ಶಿವರಾಜ್ ಪಾಟೀಲ್ ಅವರ ಸಮ್ಮುಖದಲ್ಲಿ ಇಂದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಶಾಸಕರ ನಿವಾಸದ ಬಳಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಶಿವರಾಜ್ ಪಾಟೀಲ್ ಅವರು ಪಕ್ಷದ ಶಾಲು ಹಾಕಿ ಯುವಕರನ್ನು ಬರಮಾಡಿಕೊಂಡು ಮಾತನಾಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಡಳಿತ ವೈಖರಿ ಹಾಗೂ ಬಿಜೆಪಿ ಪಕ್ಷದ ತತ್ವ ಸಿದ್ದಾಂತಗಳನ್ನು ಮೆಚ್ಚಿಕೊಂಡು ನಗರದ ವಿವಿಧ ಬಡಾವಣೆಯ ಯುವಕರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ತಮ್ಮ ಜೊತೆಗೆ ಸ್ನೇಹಿತರನ್ನು ಮತ್ತು ಮನೆಯವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡುವ ಮೂಲಕ ರಾಯಚೂರಿನಲ್ಲಿ ಮತ್ತೊಮ್ಮೆ ಬಿಜೆಪಿ ಪಕ್ಷದ ಬಾವುಟ ಹಾರಿಸಲು ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಎಂದರು. ಯುವಕರು ಬೈಕ್ ಚಲಾಯಿಸುವಾಗ ಜಾಗರೂಕತೆಯಿಂದ ವಾಹನಗಳನ್ನು ಚಲಾಯಿಸಬೇಕು, ವೇಗವಾಗಿ ಬೈಕ್ ಚಲಾಯಿಸಬಾರದು, ನಿಧಾನವಾಗಿ ದ್ವಿಚಕ್ರ ವಾಹನ ಚಲಾಯಿಸಬೇಕು ಎಂದು ಕಿವಿಮಾತು ಹೇಳಿದರು. ಏರಿಯಾದಿಂದ ಎಲ್ಲ ಯುವಕರು ಇವತ್ತು ನಮ್ಮ ಎರ್ಮರ್ಸ್ ಆಗಿರ್ಬೋದು, ನಮ್ಮ ಎಲ್ವಿಎಸ್ ನಗರ, ವಿಶ್ವನಾಥ್ ಕಾಲೋನಿ, ಕ್ಲಾಸ್ಪುರ್ ಮತ್ತು ನಮ್ಮ ಸ್ಟೇಷನ್ ಏರಿಯಾ ನಿಧಿಗೆಪ್ಪ ಕಾಲೋನಿ ಎಲ್ಲ ಯುವಕರು ಇವತ್ತೆಲ್ಲರೂ ಒಟ್ಟಾಗಿ ನಮ್ಮ ನರೇಂದ್ರ ಮೋದಿಯವರ ಆಡಳಿತ ವೈಖರಿ ಮತ್ತು ಭಾರತ ದೇಶ ಇವತ್ತು ಯಾವ ಮುನ್ನುಡಿಯಲ್ಲಿದೆ ಅವೆಲ್ಲವುಗಳನ್ನು ಮೆಚ್ಚಿ ಇವತ್ತು ಮೋದಿಯವರ ಆಡಳಿತ ಮತ್ತು ಬಿಜೆಪಿ ಪಕ್ಷದ ಒಂದು ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ನಾವು ಮುಂದಿನ ದಿನಗಳಲ್ಲಿ ದುಡಿತೀವಿ. ನಮ್ಮ ಕುಟುಂಬದವ್ರನ್ನು, ನಮ್ಮ ಪರಿಚಯಸ್ಥರನ್ನು, ನಾವು ಎಲ್ಲ ಯುವಕರು ಸೇರಿ ಇವತ್ತು ರಾಯಚೂರಿನಲ್ಲಿ ಬಿಜೆಪಿ ಬಾವುಟ ಆರಿಸ್ತೀವಿ ಅಂತೇಳಿ ಪಣ ತೊಟ್ಟು ಇವತ್ತು ಅಸಂಖ್ಯಾತ ಯುವಕರು ಇವತ್ತು ಸೇರಿದ್ದಾರೆ. ಹಾಗಾಗಿ ಅವರಿಗೆಲ್ಲರಿಗೂ ಬರಮಾಡಿಕೊಂಡು ಎಲ್ಲಾ ವಿದ್ಯಾರ್ಥಿಗಳಿಗೆ ನಾನು ಒಂದೇ ಹೇಳೋದು, ತಮ್ಮ ಜೀವನ ಬಹಳ ಮುಖ್ಯ, ನೀವು ಅತ್ಯಂತ ಜಾಗರೂಕತೆಯಿಂದ ನೀವು ಗಾಡಿಗಳು ನಡೆಸಬೇಕು. ಯಾರೋ ಅತ್ಯಂತ ವೇಗವಾಗಿ ಹೋಗೋದಾಗ್ಲಿ ಯಾವುದೇ ಅರ್ಜೆಂಟ್ ಇಲ್ಲ, ನಮ್ಮ ಜೀವನಕ್ಕಿಂತ ಜಾಸ್ತಿ ಯಾವುದೂ ಇಲ್ಲ. ಹಾಗಾಗಿ ತಮ್ಮ ಪ್ರಾಣ ಮುಖ್ಯ. ನಿಧಾನಗತಿಯಲ್ಲಿ ರೋಡ್ ದಾಟುವಾಗ ಆಗಿರ್ಬೋದು, ರೋಡ್ ನ ನಡೆಯುವಾಗ ಆಗಿರ್ಬೋದು, ಯಾವುದೇ ಆತಂಕಕ್ಕೊಳಗಾಗದೆ ಅತ್ಯಂತ ಜಾಗರೂಕತೆಯಿಂದ ತಮ್ಮ ಜೀವನ ನಡೆಸಬೇಕಂತ ಹೇಳಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಲಲಿತಾ ಕಡಗೋಳು ಆಂಜನೇಯ, ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ಮಾಜಿ ಅಧ್ಯಕ್ಷ ವೈ ಗೋಪಾಲ್ ರೆಡ್ಡಿ, ನಗರಸಭೆ ಸದಸ್ಯ ಇ ಶಿಶಿರಾಜ್, ಕಡಗೋಳು ಆಂಜನೇಯ, ಭೀಮಣ್ಣ ಮಂಚಾಲ ಸೇರಿದಂತೆ ಅನೇಕರಿದ್ದರು. ಕುಟುಂಬದವರೆಲ್ಲರೂ ಒಂದಾಗಿ ಸಮಾಜ ಸೇವೆಗೆ ಒಗ್ಗಟ್ಟಿನಿಂದ ಮುಂದಾಗಿರುವುದು ಮಾದರಿ ಕಾರ್ಯವೆಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ಎಸ್ ಬೋಸರಾಜ್ ಹೇಳಿದರು. ಅವರಿಂದು ರಾಂಪುರು ಗ್ರಾಮದಲ್ಲಿ ನಂದಿನಿ ಕುಟುಂಬ ತಜ್ಞ ವೈದ್ಯರಿಂದ ಪ್ರತಿ ತಿಂಗಳು ನಾಲ್ಕನೇ ಭಾನುವಾರ ಉಚಿತ ಆರೋಗ್ಯ ಶಿಬಿರ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ಆರೋಗ್ಯ ಸೇವೆ ಇಲ್ಲದೆ ಇರುವಾಗ ಡಾಕ್ಟರ್ ವಿರೂಪಾಕ್ಷಿಯವರು ಗ್ರಾಮೀಣ ಪ್ರದೇಶಕ್ಕೆ ಸೇವೆ ನೀಡಿ ಹೆಸರು ಮಾಡಿದ್ದಾರೆ. ಈಗ ಹಿರಿಯ ಕೃಪೆಯಿಂದ ಸ್ವತಃ ಆಸ್ಪತ್ರೆಯೊಂದಿಗೆ ಕುಟುಂಬದಲ್ಲಿ 19ಕ್ಕೂ ಹೆಚ್ಚು ವೈದ್ಯರನ್ನು ಓದಿಸಿ ಸಮಾಜ ಸೇವೆಗೆ ಮುಂದಾಗಿದ್ದಾರೆ. ಐಎಂಎ ರಕ್ತ ಭಂಡಾರ ಸ್ಥಾಪಿಸಲು ಡಾಕ್ಟರ್ ಮಹಾಲಿಂಗ ಪ್ರಯತ್ನ ದೊಡ್ಡದಿದೆ. ಎಲ್ಲರೂ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡುವ ಮನಸ್ಸು ಮಾಡಬೇಕಿದೆ. ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ನಂದಿನಿ ಕುಟುಂಬದ ಸೇವೆಯಲ್ಲಿ ತೊಡಗಿರುವುದು ಶ್ಲಾಘನೀಯವೆಂದರು. ವ್ಯವಸ್ಥಿತ ರೀತಿ ಏನಲ್ಲ, ಡಾಕ್ಟರ್ ಮಾಲಿಂಗ್ ಅವರು ನಮಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ನಾವು ಸಹಜವಾಗಿ ಈ ಕುಟುಂಬದ ಜೊತೆಯಲ್ಲಿ ನನಗೆ ಡಾಕ್ಟರ್ ವಿರೂಪಾಕ್ಷರ ಜೊತೆಯಲ್ಲಿ ಕಳೆದ 50 ವರ್ಷದ ಪರಿಚಯ. 50 ವರ್ಷ ಅವರು ಡಾಕ್ಟರ್ ಆಗಿ ಕೆಲಸ ಮಾಡಿರ್ತಕ್ಕಂಥ ಅವ್ರ ಹತ್ರ ಹೋಗಿರ್ತಕ್ಕಂಥ ರೋಗಿಗಳು ಹೇಳ್ತಿದ್ರು, ಅವ್ರ ಮಾತನಾಡಿದ್ರೆ ನಮ್ಮದೇ ಆರೋಗ್ಯ ಸುಧಾರಿಸುತ್ತ ಅಂತೇಳಿ. ಆ ರೀತಿಯಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಸಹಿತ ಅವರು ದಾರಿ ಮತ್ತು ಬಸ್ ಇಲ್ಲದ ಪ್ರದೇಶದಲ್ಲಿ ಸಹಿತ ಅವರು ಸೇವಾ ಸಲ್ಲಿಸಿದ್ದಾರೆ. ವಿರೂಪಾಕ್ಷ ಅವರ ಹೆಸರು ಗೊತ್ತಿಲ್ಲ, ಆದರೂ ಈ ಸುತ್ತಮುತ್ತ ರಾಯಚೂರಿನಲ್ಲಾಗಲಿ ಸುತ್ತಮುತ್ತ
ಇವತ್ತು ನಾಳೆ ನೋಡ್ತಾ ಇದ್ರು ಕುಟುಂಬ ಲಗ್ನ ಆದ ಕೂಡಲೇ ಹೋಗ್ಬಿಡ್ತಾರೆ. ಲಗ್ನ ಮಾಡಬೇಕಂದ್ರೆ ನೋಡ್ತಾರೆ ಅವಳಿಗೆ ಇಂಡಿಪೆಂಡೆಂಟ್ ಇದ್ದಾಳೆ, ನೌಕರಿ ಮಾಡ್ಕೊಂಡು ಬೇರೆ ಕಡೆ ಹೋಗ್ತಾರೆ ಇಲ್ಲ ಅಂತೇಳಿ. ಸೊ ಈ ರೀತಿ ಇರ್ತಕ್ಕಂತ ಪರಿಸ್ಥಿತಿಯಲ್ಲಿ ಈ ನಂದಿನಿ ಕುಟುಂಬ ಇಡೀ ರಾಜ್ಯಕ್ಕೆ ಇಡೀ ವಿಶ್ವಕ್ಕೆ ಮಾದರಿ ಆಗುವಂತ ರೀತಿಯಲ್ಲಿ ನಾನು ಅನೇಕ ಬಾರಿ ನಮ್ಮ ಸ್ನೇಹಿತರ ಜೊತೆಯಲ್ಲಿ ಮಾತಾಡ್ತಾ ಇರ್ತೀವಿ. ಯಾವ ರೀತಿಯಾಗಿ ಆ ಕುಟುಂಬದಲ್ಲಿ ಅಣ್ಣ ತಮ್ಮರೆಲ್ಲ ಒಂದೇ ಆಗಿ ಮಕ್ಕಳನ್ನೆಲ್ಲ ಒಂದೇ ಆಗಿ ನೋಡ್ಕೊಳ್ಳೋ ಜೊತೆಯಲ್ಲಿ ಅವ್ರನ್ನೆಲ್ಲ ವಿಜಯವಂತ ಮಾಡಿ ಇವತ್ತು ಸಮಾಜ ಸೇವಕ್ಕೆ ಅವಕಾಶ ಕಲ್ಪಿಸತಕ್ಕಂತ ಕುಟುಂಬ ಯಾರಾದ್ರೂ ಇದ್ರೆ ನಮ್ಮ ನಂದಿನಿ ಅಂದ್ರೆ ವಿಪಕ್ಷ ದಿನ ಹೊರ ಕಾಣದಿಲ್ಲ, ಆದ್ರೆ ಮಾಲಿಂಗ ಅವರು ಎಲ್ಲ ಆಕ್ಟಿವಿಟೀಸ್ ನಲ್ಲಿ ಕಾಣ್ತಾರೆ. ನಾವು ಡಾಕ್ಟರ್ ಮಾಲಿಂಗ ಅವ್ರ ಫ್ಯಾಮಿಲಿ ಅಂತ ಹೇಳ್ತಾ ಇರ್ತೀವಿ. ಇವತ್ತು ರಾಯಚೂರಿನಲ್ಲಿ IMA ಆಗ್ಬೇಕಂದ್ರೆ ಇವರೆಲ್ಲ ಸೇರಿ ಇವತ್ತು ಅನೇಕ ಮುಂದುವರೆದಂತ ಜಿಲ್ಲೆಗಳೆಲ್ಲ ಇರಲಿಲ್ಲ ಆ ಕಾಲದಲ್ಲಿ. ಆದ್ರೆ ರಾಯಚೂರಿನಲ್ಲಿ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗ್ಬೇಕಂತೇಳಿ ರಾತ್ರಿ ಹಗಲು ಜನಪ್ರತಿನಿಧಿಗಳ ಹತ್ರ ತಿರುಗಾಡಿ ತಮ್ಮದೇ ಆದಂತ ಪ್ರಯತ್ನ ಮಾಡಿ ರಾಯಚೂರಿನಲ್ಲಿ ಒಂದು ಉತ್ತಮವಾದಂತ IMA ಕೌನ್ಸಿಲ್ ಪ್ರಾರಂಭ ಮಾಡೋ ಮುಖಾಂತರ ಬ್ಲಡ್ ಬ್ಯಾಂಕ್ ಎಲ್ಲ ಮಾಡಬೇಕಾದ್ರೆ ಇವತ್ತು ನಮ್ಮ ಡಾಕ್ಟರ್ ಮಾಲಿಂಗ್ ಅವರು ಮತ್ತು ಅವರ ಸಂಘಟಕರೆಲ್ಲ ಪ್ರಯತ್ನ ಮಾಡಿದ್ರು. ಯಾಕೆ ನಾನು ಈ ಮಾತಾಡ್ತೀನಿ ಅಂದ್ರೆ ನಮ್ಮ ಕೆಲಸ ನಾವು ನೋಡ್ಕೊಳ್ಳೋ ಜೊತೆಯಲ್ಲಿ ಸಮಾಜ ಕೆಲಸ ಮಾಡಬೇಕಾಗ್ತದೆ. ಸಮಾಜ ಕೆಲಸ ಮಾಡಿದ್ರೆ ಮಾತ್ರ ಸಮಾಜ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಶೆಯಲ್ಲಿ ಒಂದು ಮಾದರಿಯಾಗಿ ಮತ್ತೆ ಅವ್ರ ಸ್ನೇಹಿತರನ್ನೆಲ್ಲ ನೋಡ್ತೀನಿ, ಮಾಲಿ ಪಟೇಲ್ರು, ನರಸಣ್ಣ ಮಾಸ್ಟರ್, ನಮ್ಮ ಡಾಕ್ಟರ್ ನರಗರ ಅನಂತ ರೆಡ್ಡಿ ಅವರು, ಗೋಪಾಲ್ ರಾಜಗೋಪಾಲ್ ರೆಡ್ಡಿ ಅವರು ಎಲ್ಲರೂ ಅಂತಂದ್ರೆ ಇವ್ರಿಗೆ ಕುಟುಂಬ ಸದಸ್ಯರಿಗೆ ಹೆಚ್ಚಾಗಿ ಪ್ರಿಯರಾಗಿ ನನ್ನನ್ನು ತಿದ್ದಿ ತೀಡಿ ವೈದ್ಯ ವೃತ್ತಿಯನ್ನು ಕಾಳಜಿಯಿಂದ ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿದಂಥ ಡಾಕ್ಟರ್ ವಿಪಾಕ್ಷಿಯವರೇ, ನನ್ನ ಹಿರಿಯರು ಯಾವಾಗಲೂ ನನ್ನ ಬೆನ್ನೆಯಿಂದ ನಿಂತುಕೊಂಡು ಸೋಷಿಯಲ್ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿರುವಂಥ ನೀಡುತ್ತಾ ಇರುವಂಥ ಮುಂದೆ ಇನ್ನ ನೀಡುತ್ತಾರೆಂದು ಆಶಿಸಿ ಅಂತ AIC ಪ್ರೆಸಿಡೆಂಟ್ ಆದಂಥ AIC ಕಾರ್ಯದರ್ಶಿ ಆದಂಥ XMLC XMLA ಆದಂಥ ಶ್ರೀಮಾನ್ ಬೋಸ್ರಾಜ್ ಅವರೇ, ಈ ನಮ್ಮ ನಗರಸಭೆಯ ಪ್ರಥಮ ಪ್ರಜೆಯಾದ ಲಲಿತಾ ಕುಡುಗೋಲ್ ಅಂಜನಿಯವರೇ, ನಮ್ಮ ರಾಮ್ಪುರ್ ಹೆಚ್ಚಿನರು ಆದಂಥ ಡಾಕ್ಟರ್ ಮಾಲಿ ಪಟೇಲ್ ಅವರೇ, ಇದರ ಪಾದಗಳಿಗೆ ನಮಸ್ಕಾರ ಮಾಡಿ ನನಗೆ ಜನ್ಮ ಕೊಟ್ಟ ಈ ಜಗತ್ತಿಗೆ ತಂದಂಥ ನನ್ನ ಮಾತಾಪಿತರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನ ಎರಡು ಮಾತುಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಹಮ್ಮಿಕೊಂಡಿದ್ದು ಈ ಶಿಬಿರ ಹಮ್ಮಿಕೊಂಡಿದ್ದು ಒಂದು ಕಡೆ ಎಲ್ಲರೂ ಹೇಳ್ಬೋದು ಯಾವಾಗ ನೀನು ಸಮಾರಂಭ ಮಾಡುವಾಗ ಒಂದು ಅಥವಾ ಎರಡು ಫೋಟೋ ಇಡ್ತಾರೆ, ಇವ್ರು ಯಾಕೆ ಇಷ್ಟೊಂದು ಫೋಟೋಗಳು ಇಟ್ಟಿದ್ದಾರೆ ಅಂತ. ಮುಖ್ಯವಾಗಿ ಹೇಳಬೇಕಾದ್ರೆ ನಮ್ಮ ತಂದೆ ತಾಯಿ ಇಲ್ಲದಿದ್ದರೆ ಜಗತ್ತಿನಲ್ಲಿ ಬರ್ತಾ ಇದ್ದಿಲ್ಲ. ನಾನು ನಂಬೋದು ಯಾವ ದೇವರನ್ನೆಲ್ಲ ಯಾರ ದುಂಡನ್ನೆಲ್ಲ ನಾನು ನಂಬೋದು ನಮ್ಮ ತಂದೆ ತಾಯಿಗಳನ್ನೇ, ಅವರ ಆಶೀರ್ವಾದ ನಾನು ಎಲ್ಲಿ ಬಂದಿದ್ದೀನಿ. ಒಂದನೇ ಎರಡನೇ ವಿಷಯ ಅಂದರೆ ಯಾವಾಗಲೂ ಪ್ರೈಮರಿ ಸ್ಕೂಲಿನ ಟೀಚರ್ಸ್ಗಳು ಹೇಳ್ತಿರ್ತಾರೆ, ತಾಯಿಯೇ ಮೊದಲ ಗುರು, ತಂದೆಯೇ ಮೊದಲ ಗೈಡ್ ಅಂತ. ಅದೇ ಥರ ನಮ್ಮ ತಾಯಿಯು ನಮ್ಮ ತಂದೆಯು ನನಗೆ ಕಲಿಸಿಕೊಟ್ಟ ಸ್ವಲ್ಪ. ಆಮೇಲೆ ಅವ್ರು ರಿಟೈರ್ಡ್ ಆಗಿರೋದು 1956, ಅವ್ರು ಸತ್ತಿರೋದು 1986. ಈ ಸೀಕ್ವೆನ್ಸ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ತಂದೆಯವರು ಆಗಿನ ಕಾಲದಲ್ಲಿ ಸುಮಾರು 60 ಮೇಲಾಗಿರಬೇಕು. ಅವರು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ರೈಲ್ವೆ ಕೆಲಸ ಮಾಡ್ತಾ ಇದ್ರು, ರೈಲ್ವೆನಲ್ಲಿ ಒಂದು ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ರು. ಯಾರು ಗೊತ್ತಿಲ್ಲ, ಲವ್ ಇನ್ ಟೋಕಿಯೋ ಅಂತ ಒಂದು ಪಿಕ್ಚರ್ ನಲ್ಲಿ ಒಂದು ಹ್ಯಾಟ್ ಸೂಟ್ ಬೂಟ್ ಆಗ್ತಾ ಇದ್ರು, ಸಣ್ಣ ಕಪೂರ್ ಆಗ್ತಾ ಇದ್ರು, ಆ ತರ ಯೂನಿಫಾರ್ಮ್ ಅವ್ರು ಕೊಟ್ಟಿದ್ರು. ಅದಕ್ಕೆ ಜನಗಳೆಲ್ಲ ಅವರಿಗೆ ದೊರೆ ದೊರೆ ಸಣ್ಣ ದೊರೆ ಸಣ್ಣ ದೊರೆ ಅಂತ ಕರಿತಾ ಇದ್ರು. ಅವರು ಆಗಿನ ಕಾಲದಲ್ಲಿ ಥರ್ಡ್ ಫಾರ್ಮ್ ಅಂದ್ರೆ ಏನು ಅಂತ ಅವ್ರ ಉದ್ದೇಶ. ಹಾಗೆ ನಾವು ಪ್ರಾಥಮಿಕ ಮಟ್ಟದಿಂದ BEd ಕಾಲೇಜ್ ಮಟ್ಟದವರೆಗೆ ಕೂಡ ಕ್ವಾಲಿಟಿ ಆಫ್ ಎಜುಕೇಶನ್ ಅನ್ಕೊಂಡು ನಾವು ಕೊಡ್ತಾ ಇದ್ದೇವೆ. ಹೋದ ವರ್ಷ ಬಹುಶಃ ಅಥವಾ ಆಶ್ಚರ್ಯ ಪಡಬಹುದು, BSc ನರ್ಸಿಂಗ್ ಫೈನಲ್ ಇಯರ್ ನಲ್ಲಿ 100% ರಿಸಲ್ಟ್ ಬಂತು ನಮ್ಮ ಕರ್ನಾಟಕದಲ್ಲಿ.
ನರ್ಸಿಂಗ್ ಕಾಲೇಜ್ನಲ್ಲಿ 100% ರಿಸಲ್ಟ್. ನಂತರ ಬಿ ಎಡ್ ಕಾಲೇಜ್ನಲ್ಲಿ ಈಗ ತಾನೇ ಒಂದು 10 ದಿನ ಆಯ್ತು ರಿಸಲ್ಟ್ ಬಂದು ಸೆಕೆಂಡ್ ಸೆಮಿಸ್ಟರ್ 99.3 ಅಂದ್ರೆ 100% ಅಂತ ಹೇಳ್ಬೋದು. ನಾವು ಒಬ್ಬೇ ಹುಡುಗ, ಅವನು ಅಬ್ಸೆಂಟ್ ಇದ್ದ ಕಾರಣ ಕಡಿಮೆ ಆಗಿದೆ ಅಷ್ಟೇ ಆಗಲಿ, 34 ಹುಡುಗರಲ್ಲಿ 33 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಸೊ ಈ ಒಂದು ಕ್ವಾಲಿಟಿ ಏನು ಎಜುಕೇಶನ್ ಕೊಡ್ತಾ ಇದ್ದೀವಿ ಅದು ಮುಖ್ಯವಾಗಿ ಶಿಕ್ಷಕ ವರ್ಗಕ್ಕೆ ಸಲ್ಲಬೇಕು. ವೇದಿಕೆಯಲ್ಲಿ ನಗರಸಭೆ ಅಧ್ಯಕ್ಷೆ ಲಲಿತಾ ಕಡಗೋಳು ಆಂಜನೇಯ, ಡಾಕ್ಟರ್ ವಿಎ ಮಾಲಿ ಪಾಟೀಲ್, ನಗರಸಭೆ ಸದಸ್ಯ ಸ್ವಾತಿ ಹರಿಬಾಬು, ಹನುಮಂತಪ್ಪ, ಕೆ ಕುಪ್ಪಸ್ವಾಮಿ, ಡಾಕ್ಟರ್ ಮಹಾಲಿಂಗ, ಆಡಳಿತ ಅಧಿಕಾರಿ ನರಸಣ್ಣ ಉಪಸ್ಥಿತರಿದ್ದರು. ಉಚಿತ ತಪಾಸಣಾ ಶಿಬಿರದಲ್ಲಿ ಗ್ರಾಮಸ್ಥರು ಭಾಗವಹಿಸಿದ್ದರು. ಆಧುನಿಕ ಯುಗದಲ್ಲಿ ತಂತ್ರಜ್ಞಾನಗಳ ಮಧ್ಯೆ ನಮ್ಮ ಮಕ್ಕಳು ವಿದೇಶಿ ಸಂಸ್ಕೃತಿಗೆ ಮಾರು ಹೋಗಿ ನಮ್ಮ ಸಂಸ್ಕೃತಿಯನ್ನು ಮರೆಯುತ್ತಿದ್ದಾರೆ. ಮಹಾನ್ ಶರಣರ ಜಯಂತಿ ಆಚರಣೆ ಮೂಲಕ ದೇಶಿ ಸಂಸ್ಕೃತಿಯನ್ನು ಮಕ್ಕಳಲ್ಲಿ ಬಿತ್ತಬೇಕಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ರವೀಂದ್ರ ಕರಲಿಂಗಣ್ಣನವರು ಹೇಳಿದರು. ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಯುಗ ಮಾನೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಆಧುನಿಕ ಯುಗದಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಈಗಿನ ಯುವ ಜನಾಂಗ ಮಾರು ಹೋಗುತ್ತಿದ್ದಾರೆ. ದೇಶಿ ಸಂಸ್ಕೃತಿ ನಶಿಸಿ ಹೋಗದಂತೆ ಉಳಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಸರ್ಕಾರ ಶರಣರ ಜಯಂತಿಗಳ ಆಚರಣೆ ಮಾಡುವ ಮೂಲಕ ಶರಣರ ತತ್ವಾದರ್ಶನಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಜನರಲ್ಲಿ ಐಕ್ಯತೆ ಮೂಡಿಸಬೇಕು ಎಂದು ತಿಳಿಸಿದರು. ರೇಣುಕಾಚಾರ್ಯರು ವೀರಶೈವ ಧರ್ಮ ಅಭಿವೃದ್ಧಿಗೆ ಬೆಳವಣಿಗೆಯಾಗಲು ದೇಶದಾದ್ಯಂತ ಸಂಚರಿಸಿ ಲಿಂಗಾಧಾರಣೆ ಮಾಡಿದ್ದಾರೆ. ಸುಮಾರು 30 ಲಕ್ಷ ಲಿಂಗ ಸ್ಥಾಪನೆ ಮಾಡಿದ್ದಾರೆ ಎಂದು ಉಲ್ಲೇಖವಿದೆ. ವೀರಶೈವ ಪರಂಪರೆಯು ಪುರಾತನವಾದದ್ದು, ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಪೌರಾಣಿಕ ಯುಗದಲ್ಲಿ ಪೂಜೆ ಪುನಸ್ಕಾರಗಳನ್ನು ನೋಡಬಹುದಾಗಿದೆ ಎಂದು ತಿಳಿಸಿದರು. ಆಚಾರ್ಯ ಪರಮೇಶ್ವರ ಸಾಲಿಮಠ್ ಉಪನ್ಯಾಸ ನೀಡಿ ರೇಣುಕಾಚಾರ್ಯರು ಜಯಂತಿಯನ್ನು ಸರ್ಕಾರದಿಂದ ಆಚರಣೆ ಮಾಡುತ್ತಿದ್ದು ರೇಣುಕಾಚಾರ್ಯರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಬೇಕಿದೆ. ಸಿದ್ಧಾಂತ ಶಿಖಾಮಣಿ ಗ್ರಂಥವನ್ನು ಅಧ್ಯಯನ ಮಾಡಿದರೆ ರೇಣುಕಾಚಾರ್ಯರ ಅಧ್ಯಯನ ಮಾಡಿದಂತೆ. ಸಿದ್ಧಾಂತ ಶಿಖಾಮಣಿ ಗ್ರಂಥದಲ್ಲಿ ಸಮಾನತೆ, ಧರ್ಮದ ತಳಹದಿಯಲ್ಲಿ ಸಮಾನತೆಯ ಸಂದೇಶವನ್ನು ಎತ್ತಿ ಹಿಡಿದಿದ್ದಾರೆ ಎಂದರು. ಸಮಾರಂಭದ ಸಾನ್ನಿಧ್ಯವನ್ನು ಸೋಮವಾರ ಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರಶಿವಾಚಾರ್ಯರು ವಹಿಸಿದ್ದರು. ವೇದಿಕೆ ಮೇಲೆ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ಎಸ್ಎಂ ಸಿದ್ದಾರೆಡ್ಡಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಮಂಗಳಾ ನಾಯಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವತ್ರಿಕ ಚುನಾವಣೆ ಶೀಘ್ರ ದಿನಾಂಕ ಘೋಷಣೆ ಸಾಧ್ಯತೆ. 7 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣಾ ಅಧಿಕಾರಿ ನಿಯುಕ್ತಿ. ಶ್ರೀ ರೇಣುಕಾಚಾರ್ಯರ ಜಯಂತಿ, ಭಾವಚಿತ್ರದ ಮೆರವಣಿಗೆ, ಬೈಕ್ ರ್ಯಾಲಿ. ಮಹಿಳಾ ದಿನಾಚರಣೆ ಅಂಗವಾಗಿ ಆರೋಗ್ಯವಂತ ಮಹಿಳೆ ಘೋಷಣೆಯೊಂದಿಗೆ
ಸೈಕಲ್ ಜಾಥಾ. ಶ್ರೀ ರೇಣುಕಾಚಾರ್ಯ ವೃತ್ತ ನಿರ್ಮಾಣಕ್ಕೆ ಶಾಸಕ ಡಾ ಶಿವರಾಜ್ ಪಾಟೀಲ್ ಅವರಿಂದ ಭೂಮಿ ಪೂಜೆ. ಡಾ ಶಿವರಾಜ್ ಪಾಟೀಲ್ ನೇತೃತ್ವದಲ್ಲಿ ನೂರಾರು ಯುವಕರು ಬಿಜೆಪಿ ಸೇರ್ಪಡೆ. ನಂದಿನಿ ಕುಟುಂಬದಿಂದ ಉಚಿತ ಆರೋಗ್ಯ ಶಿಬಿರ. ಕುಟುಂಬದಿಂದ ಸಮಾಜ ಸೇವೆ ಮಾದರಿ ಎನ್ಎಸ್ ಬೋಸ್ರಾಜ್. ಮತ್ತು ಶ್ರೀ ರೇಣುಕಾಚಾರ್ಯರ ಜಯಂತಿ, ದೇಶಿ ಸಂಸ್ಕೃತಿ ಸಂಸ್ಕಾರ ಉಳಿಸಿ ಬೆಳೆಸುವುದು ಅಗತ್ಯ, ಕರಲಿಂಗಣ್ಣನವರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಸಹಕಾರಿ ಧುರೀಣರು, ಜೆಡಿಎಸ್ ಪಕ್ಷದ ರಾಷ್ಟೀಯ ಕಾರ್ಯಕಾರಿ ಸಮಿತಿಯ ಸದಸ್ಯರು ಹಾಗೂ ರಾಜ್ಯ ಉಪಾಧ್ಯಕ್ಷರು ಸನ್ಮಾನ್ಯ ಶ್ರೀ ಮಹಾಂತೇಶ್ ಪಾಟೀಲ್ ಅತ್ನೂರು ಇವರಿಗೆ 57ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ರಾಮಕೃಷ್ಣ ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿಗಳು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ನವೋದಯ, ಮೊರಾರ್ಜಿ ಆದರ್ಶ ವಿದ್ಯಾಲಯ, ಕಿತ್ತೂರು ರಾಣಿ ಚೆನ್ನಮ್ಮ ಮುಂತಾದ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಅರ್ಜಿ ಆಹ್ವಾನಿಸಲಾಗಿದ್ದು, ಚಾಲುಕ್ಯ ನವೋದಯ ತರಬೇತಿ ಕೇಂದ್ರ ಸೂಪರ್ ಮಾರ್ಕೆಟ್ ಚೌಕ್, ಪೇಟ್ಲಾ ಬುರ್ಜ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್, ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್. 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್, ಉದಯನಗರ್ ಸ್ಟೇಷನ್ ರೋಡ್, ರಾಯಚೂರ್. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರ್.